ರಾಜ್ಯದಲ್ಲಿ ಲೋಕಚುನಾವಣೆಯ ಬಿಸಿ ಏರ್ತಿದ್ದಂತೆ ಕೆಲವೊಂದು ಕ್ಷೇತ್ರಗಳಲ್ಲಿ ಜಿದ್ದಿಯೂ ಹೆಚ್ಚಾಗ್ತಿದೆ ರಾಜ್ಯದಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಬಿಜೆಪಿ ಅನಾಯಾಸವಾಗಿ ಗೆದ್ದು ಬಿಡುತ್ತೆ ಆದರೆ ಕೆಲವೊಂದು ಕ್ಷೇತ್ರಗಳು ಮಾತ್ರ ಕಬ್ಬಿಡದ ಕಡಲೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಕೋಟಿಯನ್ನ ಕೆಡುವುದು ಅಷ್ಟು ಸುಲಭವಿಲ್ಲ ಜೆಡಿಎಸ್ ಮತ್ತು ಕಾಂಗ್ರೆಸ್ ಹಿಡಿತ ಹೆಚ್ಚಿರುವ ಗ್ರಾಮಾಂತರದಲ್ಲಿ ಈ ಬಾರಿ ಬಿಜೆಪಿ ಟಿಕೆಟ್ನಲ್ಲಿ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ ಹೀಗಾಗಿ ಟಿಕೆಟ್ ಬಿಜೆಪಿಯದ್ದೇ ಆದರೂ ಅಲ್ಲಿ ಅಸಲಿ ಯುದ್ಧ ನಡೆಸ್ತಾ ಇರೋದು ದಳಪತಿಗಳು ಡಿಕೆಗೂ ಬೆಂಗಳೂರು ಗ್ರಾಮಾಂತರವೇ ಪ್ರಮುಖ ಟಾರ್ಗೆಟ್ ಆಗಿದೆ ಬಂಡೆಗೆ ಡೈನಾಮಿಟ್ ಇಡಲು ಮೈತ್ರಿ ಪಕ್ಷಗಳು ಏನೆಲ್ಲ ರಹಸ್ಯ ರಣತಂತ್ರಗಳನ್ನ ಹೆಣೆದಿವೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಭ್ಯರ್ಥಿ ಬಿಜೆಪಿಯದ್ದು ಯುದ್ಧ ಜೆಡಿಎಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಅಸಲಿ ಮೈತ್ರಿ ಗೇಮ್ ಶುರು ಏರಿಯಾಗೆ ಒಬ್ಬರು ಸಾರಥಿ ಏನಿದು ದಳ ಕಮಲ ಸೀಕ್ರೆಟ್ ಸ್ಟ್ರಾಟಜಿ ಬೆಂಗಳೂರು ಗ್ರಾಮಾಂತರವೇ ಹೆಚ್ಡಿಕೆ ಯ ಪ್ರಮುಖ ಟಾರ್ಗೆಟ್ ಆಗಿದ್ಯಾಕೆ ಬಂಡೆ ಕೋಟೆಗೆ ಡೈನಮೈಟ್ ಇಡಲು ಪ್ರಚಾರಕ್ಕೆ ಬರ್ತಾರ ಮೋದಿ ರಾಜ್ಯದಲ್ಲಿ ಒಂದು ಕಡೆ ಗೊಂದಲ ಆಂತರಿಕ ಅಸಮಾಧಾನ ಬಂಡಾಯ ಆಕ್ರೋಶದ ಬೆಂಕಿ ಜೋರಾಗಿದೆ ಮತ್ತೊಂದು ಕಡೆ ಕ್ಲಿಯರ್ ಇರುವ ಕ್ಷೇತ್ರಗಳ ಪರಸ್ಪರ ಪೈಪೋಟಿ ಕೂಡ ತೀವ್ರವಾಗುತ್ತಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಗಳು ಆಂತರಿಕ ಬೇಗುದಿಯನ್ನು ಇಟ್ಟುಕೊಂಡೇ ಚುನಾವಣೆಗೆ ಸಜ್ಜಾಗಿದೆ ಪ್ರತಿ ಚುನಾವಣೆಯಲ್ಲೂ ಇಂತಹ ವಿದ್ಯಮಾನಗಳು ನಡೆದೇ ನಡೆಯುತ್ತೆ ಅದು ಚೌಕಟ್ಟು ಮೀರಿದಾಗಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವುದು ಇದು ಅರಿವಾಗುವಷ್ಟರಲ್ಲೇ ಕಾಲ ಮೀರಿ ಹೋಗಿರುತ್ತೆ ಸದ್ಯ ಇಂಥದ್ದೇ ಗೋಚರ ಮತ್ತು ಅಗೋಚರ ಸಂದಿಗ್ಧ ಪರಿಸ್ಥಿತಿಗಳು ಮೂರು ಪಕ್ಷದಲ್ಲಿವೆ ಇವೆಲ್ಲವನ್ನ ಒಂದು ಕಡೆ ಇಟ್ಟರೆ ಈಗಾಗಲೇ ರಂಗೇರುವ ಲೋಕಸಭಾ ಕ್ಷೇತ್ರಗಳ ಕತೆ ರೋಚಕವಾಗುತ್ತಿದೆ ಅದರಲ್ಲಿ ಪ್ರಮುಖವಾಗಿ ಕಾಣೋದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಯಾವಾಗ ಗೌಡ್ರ ಕುಟುಂಬದ ಅಳಿಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಹೊರಬಂತು ಆವತ್ತೇ ಇದು ರಾಜ್ಯದ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಲಿದೆ ಅನ್ನೋದು ಖಚಿತವಾಗಿತ್ತು ಯಾಕಂದ್ರೆ ನಾಲ್ಕು ದಶಕಗಳಿಂದ ಈ ಕ್ಷೇತ್ರದಲ್ಲಿ ಗೌಡರ ಕುಟುಂಬ ಮತ್ತು ಡಿಕೆ ಕುಟುಂಬದ ನಡುವೆ ಹಾವು ಏಣಿ ಆಟ ನಡೀತಾ ಇದೆ ಎರಡೂ ಕುಟುಂಬಗಳು ಸಮಾನವಾಗಿ ಈ ಕ್ಷೇತ್ರದಲ್ಲಿ ಸೋಲು ಗೆಲುವನ್ನ ನೋಡಿದೆ ಹೀಗಾಗಿ ಈ ಬಾರಿಯ ಸಮರ ಅತ್ಯಂತ ನಿರ್ಣಾಯಕವಾಗಲಿದ್ದು ಡಿಕೆ ಭದ್ರಕೋಟೆ ನ್ನ ಭೇದಿಸಲೇಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಪಣ ತೊಟ್ಟಿದೆ ಡಾಕ್ಟರ್ ಸಿಎನ್ ಮಂಜುನಾಥ್ ದೇವೇಗೌಡರ ಆಗಿದ್ರು ಬಿಜೆಪಿ ಟಿಕೆಟ್ನಲ್ಲಿ ನಿಲ್ಲಿಸಲಾಗಿದೆ ಆದರೆ ಇಲ್ಲಿ ಅಸಲಿ ಯುದ್ದ ಇರುವುದು ದಳಪತಿಗಳೇ ಈ ಯುದ್ದಕ್ಕೆ ಬಿಜೆಪಿಯ ಸಾಥ್ ಕೂಡ ಇದೆ ಕಮಲ್ ನಾಯಕರು ಮತ್ತು ದಳಪತಿಗಳು ಸೇರಿಕೊಂಡು ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ಮಾಡಿಕೊಂಡಿರುವ ರಹಸ್ಯ ಸ್ವಾಟಜಿಯ ಬಗ್ಗೆ ಹೇಳೋಕು ಮುನ್ನ ಸೂಸೈಡ್ ಅಟೆಂಪ್ಟ್ ಹೇಳಿಕೆಗೆ ನಿಖಿಲ್ ತಿರುಗೇಟು ಇದು ಹತಾಶೆ ನಿಖಿಲ್ ಗುಡುಗು ಅದ್ಯಾವ ರೀತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಚುನಾವಣೆಯ ಕೇಂದ್ರ ಬಿಂದು ಅನ್ನೋದಕ್ಕೆ ಸಣ್ಣ ಸ್ಯಾಂಪಲ್ ಇದು ಮಂಗಳವಾರ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗ್ರಾಮಾಂತರದಲ್ಲಿ ಗೌಡ್ರ ಅಳಿಯನನ್ನ ಬಿಜೆಪಿ ಟಿಕೆಟ್ನಲ್ಲಿ ನಿಲ್ಲಿಸುವ ಮೂಲಕ ಜೆಡಿಎಸ್ ಸೂಸೈಡ್ ಅಟೆಂಪ್ಟ್ ಮಾಡಿದೆ ಅಂದಿದ್ರು ನಮಗೆ ಮೊದಲಿಂದಲೂ ಇದು ಗೊತ್ತಿರೋ ವಿಚಾರ ನಮಗೆ ಯಾವಾಗ ದೇವೇಗೌಡ್ರು ಯಾಕೆ ಅವ್ರ ಅಳಿಯನ್ನ ಬಿ ಜೆ ಪಿ ಸಿಂಬಲ್ ಅಲ್ಲಿ ನಡೆಸಿದ್ರು ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ ಜುಡಿ ಎಸ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲಯನ್ಸ್ ಅಂದಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ ಅಸಲಿಗೆ ಇದಕ್ಕೆ ಹೆಚ್ ಡಿ ಕೆ ಕೌಂಟರ್ ಕೊಡಬೇಕಾಗಿತ್ತು ಆದರೆ ಚಿಕಿತ್ಸೆ ನಿಮಿತ್ತ ಸದ್ಯ ಹೆಚ್ ಡಿ ಕೆ ಚೆನ್ನೈನಲ್ಲಿದ್ದಾರೆ ಇವರ ಅನುಪಸ್ಥಿತಿಯಲ್ಲಿ ರಾಮನಗರದ ಜವಾಬ್ದಾರಿನ ಪುತ್ರ ನಿಖಿಲ್ ಹೊತ್ತಿದ್ದಾರೆ ಡಿಕೆ ಶಿ ಹೇಳಿಕೆಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಯಾರದ್ದು ಸೂಸೈಡ್ ಅಂತ ಜನರೇ ತೀರ್ಮಾನಿಸ್ತಾರೆ ಅಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈಗಾಗಲೇ ಹತಾಶ ಮನೋಭಾವರ ಕಾಣ್ತಾ ಇರ್ತಕ್ಕಂಥದ್ದು ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಬಹುಶಃ ಈ ರೀತಿ ಎಂದು ಕೂಡ ಚುನಾವಣೆ ಕಾಂಗ್ರೆಸ್ ಪಕ್ಷದವರು ಮಾಡಿರಲಿಕ್ಕಿಲ್ಲ ಪಾಪ ಒಳಗಡೆಯಿಂದ ಆತಂಕ ಭಯ ಶುರು ಆಗಿರ್ತಕ್ಕಂಥದ್ದು ಅದೇನೋ ಸೆಲ್ಫ್ ಸೂಸೈಡ್ ಸೆಲ್ಫ್ ಸೂಸೈಡ್ನ ಪದ ಏನು ಬೆಳೆಸಿದ್ದಾರೆ ಯಾರು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ತಾರೆ ಚುನಾವಣೆ ಬಳಿಕ ಅಂತಕ್ಕಂಥದ್ದು ಜನಗಳು ಕೊಡ್ತಕ್ಕಂಥ ತೀರ್ಪು ಮೇಲೆ ಇಲ್ಲಿ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಮೂಲತಃ ವೈದ್ಯರಾಗಿರುವ ಇವರು ಸಾಫ್ಟ್ ಸ್ವಭಾವದವರು ಹಾರ್ಡ್ ಪಾಲಿಟಿಕ್ಸ್ ಮಾಡೋದಕ್ಕೂ ಅವರಿಗೆ ಬರುವುದಿಲ್ಲ ಹಾಗೂ ತನ್ನ ಮೇಲೆ ವೈಯಕ್ತಿಕ ಟೀಕೆ ಮಾಡಿದ್ರು ಅದಕ್ಕೆ ತಿರುಗೇಟು ಕೊಡುವ ಗೋಜಿಗೂ ಹೋಗುವುದಿಲ್ಲ ಹೀಗಾಗಿ ಅಭ್ಯರ್ಥಿ ಮಂಜುನಾಥ್ ಆಗಿದ್ರು ನೇರ ನೇರ ಫೈಟ್ ನಡೆಯುವುದು ಗೌಡ್ರ ಕುಟುಂಬಕ್ಕೂ ಡಿಕೆ ಬ್ರದರ್ಸ್ಗೂ ಈಗಾಗಲೇ ಮಂಜುನಾಥ್ ವಿರುದ್ಧ ಕೆಲವೊಂದು ಆಕ್ಷೇಪಾರ್ಹ ಪದಗಳನ್ನು ಬಳಸಿ ಟೀಕಿಸಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಇವತ್ತು ಇದರ ವಿರುದ್ಧ ಕೂಡ ಗುಡುಗಿದ್ದಾರೆ ನಿಖಿಲ್ ಯಾವ ರೀತಿ ಲಘುವಾಗಿ ಮಾತನಾಡ್ತಾ ಇದ್ದಾರೆ ಯಾವ ರೀತಿ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೇಳ್ತಾರೆ ಚೆವುಲು ಅಂತಕ್ಕಂಥ ಪ ಪದವನ್ನು ಬಳಸ್ತಾರೆ ಕೆವು ಅಂತಕ್ಕಂಥ ಪದಕ್ಕೆ ಅರ್ಥ ಗೊತ್ತಿದೆಯಾ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ ನಾನು ಮಿಸ್ಟರ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಈ ಚುನಾವಣೆ ಬರೋದು ಹೋಗೋದು ಸಹಜ ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು ಯಾವಾಗಲೂ ಅಷ್ಟೇ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಮತದಾರರಿಗೆ ಬಿಟ್ಟಂತಹ ಅದು ಚಾಯ್ಸದು ಅವರು ಯಾವುದೇ ಪಕ್ಷಕ್ಕೆ ಓಟ್ ಮಾಡತಕ್ಕಂತ ಸ್ವತಂತ್ರ ಅವ್ರಿಗಿದೆ ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು ಡಿಕೆ ಬ್ರದರ್ಸ್ ವಿರುದ್ಧ ಚುನಾವಣಾ ಅಕ್ರಮ ಆರೋಪ ಸೀರೆ ಕುಕ್ಕರ್ ದಾಖಲೆ ಸಮೇತ ಮುಂದಿಟ್ಟ ನಿಖಿಲ್ ಅತ್ಯಂತ ಪ್ರತಿಷ್ಠೆಯ ಮತ್ತು ರೋಚಕ ಕಣವಾಗಿ ಬದಲಾಗಿರುವ ಬೆಂಗಳೂರು ಗ್ರಾಮಾಂತರದಲ್ಲಿ ಆರಂಭದಲ್ಲಿ ರಾಜಕೀಯ ಚಟಾಪಟ್ಟಿ ಜೋರಾಗ್ತಾ ಇದೆ ನಾಲ್ಕು ದಶಕಗಳ ಕುಟುಂಬದ ಕದನದ ಇತಿಹಾಸ ಹೊಂದಿರುವ ಈ ಕ್ಷೇತ್ರದಲ್ಲಿ ಈ ಬಾರಿ ಕಂಡು ಕೇಳರಿಯದ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತ್ಯದ ಗುರಿಯೂ ಇದರ ಹಿಂದಿದೆ ಈಗ ಆರಂಭದಲ್ಲಿ ಡಿಕೆ ಬ್ರದರ್ಸ್ ವಿರುದ್ದ ಚುನಾವಣಾ ಅಕ್ರಮದ ಗಂಭೀರ ಆರೋಪ ಕೇಳೊಂದಿದೆ ಇದಕ್ಕೆ ಮಂಗಳವಾರವಷ್ಟೇ ಒಂದಷ್ಟು ಸಾಕ್ಷ್ಯವನ್ನು ನೀಡಿದರು ಮಾಡಿದ್ರೆ ನಿಮ್ಮ ಕಾರ್ಯಕ್ರಮವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಇದ್ದರೆ ಕಳೆದ ಒಂದು ವರ್ಷದ್ದು ಆ ಆತ್ಮವಿಶ್ವಾಸ ಇದ್ದರೆ ಏನಪ್ಪ ಇದು ಈ ರೀತಿ ಚುನಾವಣೆ ನಡೆಸಬೇಕಾ ಇದು ಚುನಾವಣೆ ಇವರು ನಡೆಸ್ತಾ ಇರೋದು ಇದು ಚುನಾವಣೆ ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ ಈ ರಾಜ್ಯದಲ್ಲಿ ಡಿ ಸಿ ಎಸ್ ಪಿ ಇದ್ದಾರಾ ಇಲ್ಲಿ ಐ ಡಿಮ್ಯಾಂಡ್ ದಿಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಈಗ ರಾಮನಗರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮತ್ತಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ರಾಮನಗರದ ವಾರ್ಡ್ ನಂಬರ್ ಒಂದರಲ್ಲಿ ಗೋಡೌನ್ನಲ್ಲಿ ಸೀರೆ ಮತ್ತು ಬಟ್ಟೆಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಸ್ಥಳೀಯ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರೆ ಇದನ್ನು ಹಿಡಿದು ಚುನಾವಣಾ ಆಯೋಗಕ್ಕೆ ಒಪ್ಪಿಸಿದ್ದಾರಂತೆ ಇದರಲ್ಲಿ ಮೂರು ಸಾವಿರದ ಡ್ರೆಸ್ ಮಟೀರಿಯಲ್ ಮತ್ತು ಸೀರೆಗಳು ಸೇರಿ ಒಟ್ಟು ಹದಿನಾಲ್ಕು ಲಕ್ಷ ಮೂಲದ ವಸ್ತುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇದು ಎಲ್ಲಿಂದ ಬಂತು ಅಂತ ನಿಖಿಲ್ ಪ್ರಶ್ನಿಸಿದ್ದಾರೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಏನು ನಮ್ಮ ರಾಮನಗರದ ವಾರ್ಡ್ ನಂಬರ್ ಒಂದು ಆ ಒಂದು ಗೋಡೌನ್ನಲ್ಲಿ ಒಂದು ಗಾಡಿ ತುಂಬಾ ಲೋಡ್ ಅಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರು ಏನು ಚೂಡಿದಾರು ಸೀರೆ ಮೆಟೀರಿಯಲ್ ಗಳು ಜಪ್ತಿ ಚುನಾವಣೆ ಆಯೋಗಕ್ಕೆ ಇವತ್ತು ನಾವೊಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಚುನಾವಣೆ ಯಾವ ರೀತಿ ಪಾರದರ್ಶಕತೆಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಅಸಲಿಗೆ ಇದು ಎನ್ ಎಂ ಗ್ರಾನೈಟ್ ಸಂಸ್ಥೆಯ ಹೆಸರಲ್ಲಿರುವ ವಸ್ತುಗಳಂತೆ ಹಾಗೂ ಈ ಗ್ರಾನೈಟ್ ಸಂಸ್ಥೆ ರಾಮನಗರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರದ್ದು ಅವರ ಕಂಪನಿ ಹೆಸರಲ್ಲೇ ಸೀರೆ ಬುಕ್ ಮಾಡಲಾಗಿದೆ ಕಳೆದ ಹದಿನೈದು ದಿನದಿಂದ ಕ್ಷೇತ್ರದಲ್ಲಿ ಸೀರೆ ಹುಕ್ಕರ್ ಹಂಚಿಕೆ ಆಗ್ತಾ ಇದ್ರು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮತ್ತು ಚುನಾವಣಾ ಆಯೋಗ ಏನ್ ಮಾಡ್ತಿದೆ ಅಂತ ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ ದಾಖಲೆ ಸಮೇತ ಒಂದಷ್ಟು ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಬಯಸ್ತೇನೆ ಗಾಡಿ ಕೂಡ ಇದೆ ಇದು ಬಹುಶಃ ಒಂದು ಕ್ಯಾಂಟರ್ ಅಂದ್ಕೊಳ್ತೇನೆ ಕೆ ಎ ಫಾರ್ಟಿ ಟು ಬಿ ಫೋರ್ ಫೈವ್ ಡಬಲ್ ತ್ರೀ ಗಾಡಿ ನಂಬರ್ ಗಾಡಿ ಗಾಡಿನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು ಗೋಡೌನ್ನಲ್ಲಿ ನಲ್ಲಿ ಇರತಕ್ಕಂಥ ಮೆಟೀರಿಯಲ್ಗಳು ನಿನ್ನೆ ಜಪ್ತಿ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಎಲ್ಲಿಂದ ಬಂತು ಎಲ್ಲಿಂದ ಶುರು ಆಯಿತು ಅಂತಕ್ಕಂಥದ್ದು ಇವತ್ತು ಬಹಳ ಕುತೂಹಲಕಾರಿ ಪ್ರಶ್ನೆ ಸಾಯಿ ಡ್ರೆಸ್ಸಸ್ ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟ್ ಇಂದ ಖರೀದಿ ಆಗಿದೆ ಈ ಮೆಟೀರಿಯಲ್ಗಳನ್ನ ಇದನ್ನ ಖರೀದಿ ಎನ್ ಎನ್ಎಂ ಗ್ರನೈಟ್ಸ್ ಅಂತಕ್ಕಂಥ ಒಂದು ಕಂಪನಿ ಎನ್ ಎಮ್ ಗ್ರನೈಟ್ಸ್ ಇದು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರೇನಿದ್ದಾರೆ ಅವರ ಒಂದು ಅಫಿಡವಿಟ್ ನ ಏನ್ ಫೈಲ್ ಮಾಡಿದ್ದಾರೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ಎನ್ ಎಮ್ ಗ್ರನೈಟ್ಸ್ ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಮಾಗಡಿ ಶಾಸಕ ಬಾಲಕೃಷ್ಣ ಹಬ್ಬಕ್ಕೆ ಹಂಚೋದಕ್ಕೆ ತಂದಿದ್ವಿ ಒಂದಷ್ಟು ಜನರಿಗೆ ಬಾಕಿ ಇದೆ ನೀತಿ ಸಂಹಿತೆ ಮುಗಿದ ಮೇಲೆ ಹಂಚುತ್ತೇವೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಲವೊಂದು ಇದನ್ನ ಕೊಟ್ಟಿದ್ದೀವಿ ಅಷ್ಟೇನೆ ಚುನಾವಣೆ ಘೋಷಣೆ ಆಯ್ತಿದ್ದಂಗೆ ನಾವು ನಿಲ್ಲಿಸ್ಬಿಟ್ಟಿದೀವಿ ಇನ್ನೂ ಸ್ವಲ್ಪ ಜನಕ್ಕೆ ಕೊಡ್ಬೇಕು ಅದನ್ನ ಅದನ್ನ ಚುನಾವಣೆ ನೀತಿ ಸಂಹಿತೆ ಮುಗಿದ್ಮೇಲೆ ಕೊಡ್ತೀವಿ ಅದನ್ನ ಪ್ರಚಾರಕ್ಕಾಗಿ ಈ ರೀತಿ ಮಾಡುತ್ತಿದ್ದಾರೆ ನಿಖಿಲ್ ಆರೋಪಕ್ಕೆ ಸುರೇಶ್ ಉತ್ತರ ಮಂಗಳವಾರ ಕುಮಾರಸ್ವಾಮಿ ಮತ್ತು ಈಗ ನಿಖಿಲ್ ಕುಮಾರಸ್ವಾಮಿ ಒಂದಷ್ಟು ಫೋಟೋ ಸಾಕ್ಷಿಗಳ ಸಮೇತ ರಾಮನಗರದಲ್ಲಿ ಅಕ್ರಮ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಅಕ್ರಮ ದಾರಿಯಲ್ಲಿ ಚುನಾವಣೆ ಗೆಲ್ಲೋಕೆ ಹೊರಟಿದ್ದಾರೆ ಅಂತ ಡಿಕೆ ಸುರೇಶ್ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಹಾಲಿ ಸಂಸದ ಡಿಕೆ ಸುರೇಶ್ ಇವೆಲ್ಲ ಪ್ರಚಾರಕ್ಕಾಗಿ ಮಾಡ್ತಿದ್ದಾರೆ ಉಡುಗೊರೆ ಹಂಚುವ ಅವಶ್ಯಕತೆ ನಮಗೆ ಇಲ್ಲ ಅಂದಿದ್ದಾರೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಆಪ್ರೇಷನ್ಗೆ ಹೋಗಿದ್ದಾರೆ ಅವರು ಬೇಗ ಗುಣಮುಖರಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಅವರಿಗೆ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಇಕ್ಪಾಲ್ ಹುಸೇನ್ ಸ್ಪರ್ಧಿಸಿದರು ಈ ಜಿದ್ದಾಜಿದ್ದಿಯಲ್ಲಿ ಇಕ್ಪಾಲ್ ಹುಸೇನ್ ಗೆದ್ದು ರಾಮನಗರದ ಮೇಲೆ ಇದ್ದ ಗೌಡರ ಕುಟುಂಬದ ಹಿಡಿತ ಸಡಿಲಗೊಂಡಿತ್ತು ಅಂದೂ ಕೂಡ ರಾಮನಗರದಲ್ಲಿ ಮತದಾರರಿಗೆ ಗಿಫ್ಟ್ ಹಂಚಲಾಗಿತ್ತು ಅನ್ನೋ ಗಂಭೀರ ಆರೋಪವನ್ನ ಮಾಡಲಾಗಿತ್ತು ಈಗ ಮತ್ತೆ ಆ ವಿಚಾರವನ್ನ ಕೆದಕಿದ್ದಾರೆ ನಿಖಿಲ್ ವೈಯಕ್ತಿಕವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಸಂದರ್ಭದಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವ ನಾನು ಸೋಲಿಗೆ ಕಾರಣ ಕ್ಷೇತ್ರದ ತಂದೆ ತಾಯಂದ್ರಗಳಲ್ಲ ಏನು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹೊತ್ತಿನಲ್ಲಿ ಕೊನೆ ದಿನ ಕಾರ್ಡ್ಗಳು ಕೊಟ್ಟರಲ್ಲಣ್ಣ ಕಾರ್ಡ್ಗಳು ಐದು ಸಾವಿರ ರೂಪಾಯಿ ಗಿಫ್ಟ್ ಕಾರ್ಡ್ ಕ್ಯೂ ಆರ್ ಕೋಡ್ ಇದೆ ಇದು ಹೋದ್ರೆ ಹೋಗಿ ಒಂದು ಸ್ವೈಪ್ ಹೊಡೆದ್ರೆ ಏನು ರೇಷನ್ ಕಿಟ್ಟು ರೇಷನ್ದು ಎಲ್ಲ ನಿಮ್ಗೆ ಸಾಮಾನು ಬಂದ್ಬಿಡ್ತದೆ ಡಯಮಾಡ್ ತಗೊಳ್ಳಿ ಅಂತಕ್ಕಂಥದನ್ನು ಮುಗ್ಧ ಜನತೆಗೆ ನೀವು ದಾರಿ ತಪ್ಪಿಸಿದ್ರಲ್ಲ ಕೆಲವೊಂದಷ್ಟು ವರ್ಗಕ್ಕೆ ನಾನು ಅಂತ ಹೇಳ್ತಾ ಇಲ್ಲ ಬಾಲಕೃಷ್ಣ ಮೊನ್ನೆ ನಾವೇ ಸಾಕಿದ್ದ ಗಿಣಿ ಹದ್ದಾಗಿ ಕುಕ್ತಾ ಇದೆ ಅಂತ ಪರೋಕ್ಷವಾಗಿ ಮಾಗ್ನಿ ಶಾಸಕ ಬಾಲಕೃಷ್ಣಗೆ ಕುಟುಕಿದ್ರು ಇದಕ್ಕೂ ತಿರುಗೇಟು ಕೊಟ್ಟಿದ್ದ ಬಾಲಕೃಷ್ಣ ಜೊತೆಗೆ ನಿಖಿಲ್ ಮಾತಿಗೆ ಲೇವಡಿ ಮಾಡಿದ್ದಾರೆ ಚುನಾವಣೆ ಬರೋದಕ್ಕಿಂತ ಮುಂಚೆನೆ ನಾನು ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ರೂ ಕೂಡ ಬಿಜೆಪಿಗೆ ಅನ್ಯಾಯ ಮಾಡಿ ಪಿ ಎಲೆಕ್ಷನ್ ಅವರು ಸಹಕಾರ ಕೊಟ್ಟೆ ನನ್ನ ಕ್ಷೇತ್ರದಲ್ಲಿ ಕೇವಲ ನಾಲ್ಕು ಸಾವಿರ ಜನತಾ ಜನತಾದಳದ ಓಟು ಅವ್ರಿಗೆ ಎಂಟು ಸಾವಿರ ಲೀಡ್ ಕೊಟ್ಟೆ ಅದಾದ ತಕ್ಷಣ ಅವ್ರ ಪಾರ್ಟಿಗೆ ಸೇರ್ಕಂಡೆ ಪಾರ್ಟಿಗೆ ಮೇಲೆ ಅವರು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಹಲವಾರು ಬಾರಿ ಹೇಳವ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕಾರೆ ನಮ್ಮ ಮಾಗಡಿ ಬಾಲಣ್ಣ ಚೆಲುವಣ್ಣ ಜಮೀರಣ್ಣ ಪುಟ್ಟಣ್ಣ ಅಂತ ಹೇಳವ್ರೆ ನಾನು ಹೇಳಿಲ್ಲ ಅವರೇ ಹೇಳಿರೋದು ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವರು ಕಾರಣಕರ್ತರು ಅಂತ ಅವ್ರು ಮುಖ್ಯಮಂತ್ರಿ ಆದ ತಕ್ಷಣವೇ ಬಾರೋ ಬಾರೋ ಇಲ್ಲಿ ಬಿ ಡಿ ಎ ಚೇರ್ಮನ್ ಮಾಡ್ತೀನಿ ಅಂತ ಅಂದರು ಪಿ ಚೇರ್ಮನು ಚೇರ್ಮನ್ನು ಮಾಡ್ತಿಲ್ಲ ಆಮೇಲೆ ಮಂತ್ರಿ ಮಾಡಿದ್ರು ಪಾಪ ಅವರೇ ನಾನು ಸಾಕಿದ್ದು ಏನೋ ತಪ್ಪಾಗಿರೋ ಕ್ಷಮಿಸ್ಬಿಡಿ ಅಂತ ಕೇಳ್ತೀನಿ ಇಲ್ಲ ನನಗೆ ಅರ್ಥ ಗೊತ್ತಿಲ್ಲ ಆ ವಿಚಾರವಾಗಿ ಕ್ಷಮೆ ಕೇಳ್ತೀನಿ ನಿಖಿಲ್ ಅಣ್ಣನ ವಿಚಾರ ಚರ್ಚೆ ಮಾಡಿ ಅರ್ಥ ಹೀಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆರಂಭದಲ್ಲಿ ಭಾರಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಆಸ್ಪತ್ರೆಯಿಂದ ವಾಪಸ್ ಬಂದು ಅಖಾಡಕ್ಕೆ ಇಳಿತೀನಿ ಅಂತ ಈಗಾಗಲೇ ಕುಮಾರಸ್ವಾಮಿ ತೊಡೆತಟ್ಟಿ ಹೋಗಿದ್ದಾರೆ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಕ್ಷದ ಮುಖಂಡರಿಗೆ ಯುದ್ದದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದರ ಮುಂದಾಳತ್ವ ವಹಿಸಿರುವ ನಿಖಿಲ್ ಡಿಕೆ ಕುಟುಂಬದ ವಿರುದ್ಧ ಅಖಾಡಕ್ಕೆ ಇಳಿದು ಹೋರಾಡುತ್ತಿದ್ದಾರೆ ಬತ್ತಳಿಕೆಯಿಂದ ಒಂದೊಂದು ಯಾಸ್ತ್ರೆಗಳನ್ನ ಹೂಡ್ತಾ ಇದ್ದಾರೆ ಹೀಗಾಗಿನೇ ಗ್ರಾಮಾಂತರ ಕ್ಷೇತ್ರವನ್ನ ಹೆಚ್ಚು ಫೋಕಸ್ ಮಾಡಿದ್ದಾರೆ ಬಿಜೆಪಿ ಜೊತೆ ಸೇರ್ಕೊಂಡು ಒಬ್ಬೊಬ್ಬ ಸಾರ್ಥಿಗಳನ್ನ ಒಂದೊಂದು ಪ್ರದೇಶಕ್ಕೆ ನೇಮಿಸಿ ರಣವ್ಯೂಹ ರಚಿಸಿದ್ದಾರೆ ಗ್ರಾಮಾಂತರದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿ ರಣತಂತ್ರ ಬಿಜೆಪಿಯ ಮೂವರ ಮೇಲೆ ಮೂರು ಕ್ಷೇತ್ರಗಳ ಭಾರ ರಾಮನಗರ ಜಿಲ್ಲೆಯಲ್ಲಿ ಎಚ್ ಯೋಗೇಶ್ವರ್ ವ್ಯೂಹ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಕೋಟೆ ಕಟ್ಕೊಂಡಿರುವಂತಹ ಡಿಕೆ ಬ್ರದರ್ಸ್ ವಿರುದ್ಧ ಮಂಜುನಾಥ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಇದು ಎಚ್ ಕೆ ಜೊತೆಗಿನ ನೇರ ನೇರ ಫೈಟ್ ಈ ಬಾರಿ ಜೊತೆಯಲ್ಲಿ ಮೈತ್ರಿ ಇರೋದ್ರಿಂದ ಮತ್ತು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಲವು ಕಡೆ ಬಿಜೆಪಿಯ ಪ್ರಭಾವವೂ ಇರೋದ್ರಿಂದ ಎರಡು ಪಕ್ಷಗಳು ಭಾರಿ ರಣವ್ಯೂಹವನ್ನೇ ರಚಿಸುತ್ತವೆ ಮುಖ್ಯವಾಗಿ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಸಾರ್ಥಿಯನ್ನ ನೇಮಿಸಿ ಜವಾಬ್ದಾರಿಯನ್ನ ನೀಡಲಾಗ್ತಿದೆ ಎಸ್ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸ್ವತಃ ದೇವೇಗೌಡ್ರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಪಡ್ಕೊಳ್ಳೋದಕ್ಕೆ ರಣತಂತ್ರವನ್ನ ಹೆಣಿತಿದ್ದಾರೆ ಪ್ರತಿ ಬೂತ್ನ ಮುಖಂಡರನ್ನ ಮನೆಗೆ ಕರೆಸ್ಕೊಂಡು ಪ್ಲಾನಿಂಗ್ ಮಾಡ್ತಿದ್ದಾರೆ ಈತ ನಿಖಿಲ್ ಸ್ವಾಮಿ ಕೂಡ ಈಗಾಗಲೇ ಸೈಲೆಂಟ್ ಗೇಮ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ರಾಮನಗರದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಂಘಟಿಸುತ್ತಾ ಹೆಣಿತಾ ಇದ್ದಾರೆ ಮೊದಲಿಗೆ ಗ್ರಾಮಾಂತರ ಕ್ಷೇತ್ರದಿಂದ ಸಿಪಿ ಯೋಗೇಶ್ವರ್ ಹೆಸರೇ ಕೇಳಿಬಂದಿತ್ತು ಮಂಜುನಾಥ್ರನ್ನ ಇಲ್ಲಿನ ಅಭ್ಯರ್ಥಿ ಮಾಡುವಲ್ಲಿ ಯೋಗೇಶ್ವರ್ ಕೂಡ ಓಡಾಡಿದ್ದಾರೆ ಈಗ ರಾಮನಗರದ ಜವಾಬ್ದಾರಿಯನ್ನ ತಾವೂ ಕೂಡ ಹೊತ್ಕೊಂಡಿದ್ದಾರೆ ಇನ್ನು ಬೆಂಗಳೂರು ನಗರ ವ್ಯಾಪ್ತಿಯ ಮೂರು ವಿಧಾನಸಭಾ ಕ್ಷೇತ್ರಗಳ ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಿವೆ ಈ ಮೂರು ಕ್ಷೇತ್ರಗಳ ಜವಾಬ್ದಾರಿಯನ್ನ ಬಿಜೆಪಿ ಶಾಸಕರಾದಂತಹ ಮುನಿರತ್ನ ಕೃಷ್ಣಪ್ಪ ವಹಿಸಿಕೊಂಡಿದ್ದಾರೆ ಇನ್ನು ಈ ಭಾಗದಲ್ಲಿ ತಮ್ಮ ಅಭ್ಯರ್ಥಿಗಳಿಗೆ ಇವರೇ ಹೆಚ್ಚು ಲೀಡ್ ತಂದುಕೊಡುವ ಹೊಣೆಯನ್ನ ಕೂಡ ಹೊತ್ಕೊಂಡಿದ್ದಾರೆ ಗ್ರಾಮಾಂತರಕ್ಕೆ ದೇವೇಗೌಡರ ನಯ ಟ್ರಿಕ್ಸ್ ಪ್ರಪಂಚಕ್ಕೆ ಮೋದಿಯನ್ನ ಕರೆತರುವ ಪ್ಲಾನ್ ಒಂದ್ ಕಡೆ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮತ್ತು ವ್ಯಾಪಕ ಪ್ರಚಾರದ ಮೂಲಕ ಮತಗಳಿಕೆ ಹೆಚ್ಚು ಮಾಡುವ ತಂತ್ರ ಇದೆ ಮತ್ತೊಂದ್ ಕಡೆ ಮೋದಿ ಮೂಲಕನು ಪ್ರಚಾರ ಮಾಡಿಸುವ ಪ್ಲಾನ್ ಇದೆ ಸ್ವತಃ ದೇವೇಗೌಡ್ರೆ ಇಂಥದೊಂದು ಆಲೋಚನೆಯನ್ನ ಮಾಡಿದ್ದಾರೆ ಹೇಗೋ ಇನ್ನೂ ಮೋದಿ ಕರ್ನಾಟಕಕ್ಕೆ ಹಲವು ಬಾರಿ ಬರೋರಿದ್ದಾರೆ ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಒಂದು ಸಮಾವೇಶ ನಡೆಸುವುದಕ್ಕೆ ಪ್ರಸ್ತಾಪ ಮಂಡಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಮತ ಸೆಳೆಯುವ ರಣತಂತ್ರವನ್ನ ಹೇಳಲಾಗ್ತಾ ಇದೆ ರಾಮನಗರ ವ್ಯಾಪ್ತಿಯಲ್ಲಿ ಕಳೆದ ನಾಲ್ಕು ದಶಕಗಳಿಂದ ನಡೀತಾ ಇರುವ ಹಾವು ಏಣಿ ಆಟ ಈಗ ನಿರ್ಣಾಯಕ ಘಟ್ಟ ತಲುಪಿದೆ ಅದಕ್ಕೆ ಕಾರಣ ಎರಡು ಕುಟುಂಬದ ಪ್ರಮುಖ ನಾಯಕರು ಕೂಡ ಅವರವರ ಪಕ್ಷದ ಚುಕ್ಕಾಣಿ ಹಿಡ್ದಿರೋದು ಅದು ಹೇಗೆ ಅನ್ನೋದ್ರ ಡಿಟೇಲ್ಸ್ ಎಲ್ಲಿದೆ ನಾಲ್ಕು ದಶಕಗಳಿಂದ ಡಿಕೆ ಹೆಚ್ ಡಿಕೆ ಹಾವು ಏಣಿಯ ಆಟ ಇಬ್ಬರು ತಮ್ಮ ಪಕ್ಷದ ಸಾರ್ಥಿಗಳೇ ತೀವ್ರ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ದೇವೇಗೌಡ್ರ ವಿರುದ್ಧ ಸ್ಪರ್ಧಿಸುವ ಮೂಲಕ ಡಿಕೆ ಮತ್ತು ಗೌಡ್ರ ಕುಟುಂಬದ ನಡುವೆ ಜಿದ್ದಾಜಿದ್ದಿ ಶುರುವಾಗಿತ್ತು ಆದರೆ ಇದು ನಾಲ್ಕು ದಶಕಗಳ ಕಾಲ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋ ಪರಿಕಲ್ಪನೆ ಯಾರಿಗೂ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ವಿಧಾನಸಭಾ ಚುನಾವಣೆಯಲ್ಲಿ ಗೌಡ್ರ ಕುಟುಂಬದ ಕದನ ಶುರುವಾಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಲೋಕಸಭಾ ಕ್ಷೇತ್ರದಲ್ಲೂ ಎರಡು ಕುಟುಂಬಗಳ ನಡುವೆ ಕದನ ನಡೆದಿದೆ ಅತ್ತ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಸ್ಪರ್ಧಿಗಳಾಕಿದ್ರೆ ಇತ್ತ ದೇವೇಗೌಡರಿಂದ ಹಿಡಿದು ಎಚ್ ಡಿ ಕೆ ಎಚ್ ಡಿ ಕೆ ಪತ್ನಿ ಅನಿತಾ ಪುತ್ರ ನಿಖಿಲ್ ಎಲ್ಲರೂ ಬೇರೆ ಬೇರೆ ಚುನಾವಣೆಗಳಲ್ಲಿ ಇಲ್ಲಿಂದ ಸ್ಪರ್ಧಿಸಿದವ್ರೆ ಈಗ ಗೌಡ್ರ ಅಳಿಯ ಕೂಡ ಈ ಪಟ್ಟಿಗೆ ಸೇರ್ಕೊಂಡಿದ್ದಾರೆ ಎಸ್ ನಾಲ್ಕು ದಶಕಗಳ ಈ ಕುಟುಂಬ ಕದನ ಈ ಬಾರಿ ಹೆಚ್ಚು ತೀವ್ರತೆ ಪಡ್ಕೊಳ್ಳೋದಕ್ಕೆ ಕಾರಣ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅನಿತಾ ಸೋತಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ರ ನಿಖಿಲ್ ಸೋತಿದ್ರು ಹೀಗೆ ಎರಡು ಸೋಲಿನ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಎಚ್ಚಡಿಕೆ ಇದ್ದಾರೆ ಮತ್ತೊಂದು ಕಡೆ ಇವತ್ತು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷದ ಹಾಕಿದ್ದಾರೆ ಇತ ಕುಮಾರಸ್ವಾಮಿ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೀಗೆ ಎರಡೂ ಪಕ್ಷಗಳ ಸಾರಥಿಗಳೇ ಇಲ್ಲಿ ಮುಂದೆ ನಿಂತು ಯುದ್ಧ ನಡೆಸ್ತಾ ಇದ್ದಾರೆ ಜೊತೆಗೆ ಒಕ್ಕಲಿಗ ಕೋಟೆಯ ಹಿಡಿತ ಮತ್ತು ಅಸ್ತಿತ್ವದ ಪ್ರಶ್ನೆಯೂ ಇಲ್ಲಿದೆ ಈ ಎಲ್ಲಾ ಕಾರಣಗಳಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜಿದ್ದಾಜಿದ್ದಿ ಹೆಚ್ಚು ತೀವ್ರತೆಯನ್ನ ಪಡ್ಕೊಳ್ತಾ ಹೋಗ್ತಾ ಇದೆ ಹೀಗೆ ಗ್ರಾಮಾಂತರ ಗುದ್ದಾಟ ಹೊಸ ಸ್ವರೂಪದಲ್ಲಿ ಎರಡು ಕುಟುಂಬಗಳ ರಾಜಕೀಯ ಕಾಳಗಕ್ಕೆ ಸಾಕ್ಷಿಯಾಗ್ತಿದೆ